ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕನ್ನಡ ಪ್ರಶ್ನೋತ್ತರಗಳು. ಸಾಹಿತ್ಯ ಸಂಚಲನ ಕಾವ್ಯ ಭಾಗ ಅಧ್ಯಾಯ 3, ಕ್ಲಾಸ್ 11, ಕನ್ನಡ ಪ್ರಶ್ನೋತ್ತರಗಳು. ದೇವನೊಲಿದನ ಕುಲವೇ ಸತ್ಕುಲಂ. ಈ ಪಾಠದ ಪ್ರಶ್ನೋತ್ತರಗಳು: ಸಂದರ್ಭ ಸೂಚಿಸಿ ವಿವರಿಸಿ. ಸಂದರ್ಭ ಒಂದು, ಪ್ರಶ್ನೆ ಒಂದು. ಕಾವೇರಿ ಸೊಂಕಿದರ ಪಾಪಮಂ ಸುವೇರಿ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಹರಿಹರನ ದೇವನೊಲಿದನ ಕುಲವೇ ಸತ್ಕುಲಂ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ಚೋಳನಾಡಿನಲ್ಲಿ ಹರಿಯುವ ಕಾವೇರಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಹರಿಹರ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ಚೋಳ ದೇಶವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಹರಿಹರ ಚೋಳನಾಡಿನಲ್ಲಿ ಹರಿಯುವ ಕಾವೇರಿ ನದಿಯನ್ನು ವರ್ಣಿಸುತ್ತಾನೆ. ಹರಿಹರನ ದೃಷ್ಟಿಯಲ್ಲಿ ಕಾವೇರಿ ಸೋಂಕಿತರ ಸಾಕು, ಪಾಪವನ್ನು ನಿವಾರಿಸುವಂಥವಳು, ಸಕಲ ಸಸ್ಯಗಳಿಗೆ ಕಾಪಾಡುವ ನೀರನ್ನು ಎರಿಯುವಂಥವಳು. ಚೋಳ ದೇಶದಲ್ಲಿ ಆಕೆ ಹೀಗೆ ಭಕ್ತಿ ರಸದಂತೆ ಹರಿಯುತ್ತಿದ್ದಾಳೆ. ಇದನ್ನು ಕವಿ ಹರಿಹರ ವರ್ಣಿಸುವ ಸುತ್ತ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ ಎರಡು, ಪ್ರಶ್ನೆ ಎರಡು. ನೆಲದ ಮಳೆಯೊಳಗೆ ತೊಳಗುವ ನಿಧಾನದ ತೆರದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಹರಿಹರನ ದೇವನೊಲಿದನ ಕುಲವೇ ಸತ್ಕುಲಂ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ಕವಿ ಹರಿಹರ ಮಾದರ ಚೆನ್ನಯ್ಯನ ಗುಪ್ತ ಭಕ್ತಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ಮಾದರ ಚೆನ್ನಯ್ಯನ ಗುಪ್ತ ಶಿವಭಕ್ತಿ, ಆತನ ಭಕ್ತಿ ಹೊರಗೆ ತೋರುವಂತಹ ಆಡಂಬರದ ಡಂಬವಲ್ಲ. ಚೆನ್ನಯ್ಯ ತನ್ನ ಗುಪ್ತ ಭಕ್ತಿಗೆ ಕುದುರೆಯ ಹುಲ್ಲು ತೋರುವ ಕಾಯಕವನ್ನೇ ಮರೆ ಮಾಡಿಕೊಂಡವನು. ಆತ ಒಳಗೆ ಶಿವಭಕ್ತ, ಹೊರಗೆ ತನ್ನ ಜಾತಿ ಕಾಯಕ ಜೀವಿ. ಒಳಗೆ ಭಕ್ತಿ ತಂಪು, ಹೊರಗೆ ಜನ್ಮದ ಸೊಗಸು ಸೊಂಪು. ಒಳಗೆ ಮುಕ್ತಿ ಕಂಪು, ಹೊರಗೆ ಜಾತಿಯ ಹೆಂಪು ಹೆಮ್ಮೆ. ಇದು ಚೆನ್ನಯ್ಯನ ಗುಪ್ತ ಶಿವಭಕ್ತಿ ಪರಿ. ತಿಲದ ತೈಲದಂತೆ, ಎಳ್ಳಿನೊಳಗಿರುವ ಎಣ್ಣೆಯಂತೆ, ಕಾಷ್ಟಾದಗ್ನಿಯಂತೆ, ಕಟ್ಟಿಗೆಯೊಳಗಿನ ಬೆಂಕಿಯಂತೆ, ನೆಲದ ಮರೆಯಲ್ಲಿ ತೊಳಗುವ ನಿಧಾನ ಚಿನ್ನದಂತೆ, ಬೇರೆಯವರು ಹರಿಯದಂತೆ ಲಿಂಗಾರ್ಚನೆ ಮಾಡುತ್ತಿದ್ದ ಶಿವಭಕ್ತ ಮಾದರ ಚೆನ್ನಯ್ಯ. ಇದನ್ನು ಕವಿ ಹರಿಹರ ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ ಮೂರು, ಪ್ರಶ್ನೆ ಮೂರು. ಸೊಂಪೆ ಚಿತ್ತ ಜಾರಿಯೇ ಚಿತ್ತಮಂ ಸೊಂಕಿ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಹರಿಹರನ ದೇವ ನುಲಿದನ ಕುಲವೇ ಸತ್ಕುಲಂ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ಮಾದರ್ ಚೆನ್ನಯ್ಯನ ಗುಪ್ತ ಶಿವಭಕ್ತಿಯ ಔನ್ನತ್ಯವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಹರಿಹರ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ಮಾದರ್ ಚೆನ್ನಯ್ಯನ ಅತ್ಯುತ್ಕಟವಾದ ಗುಪ್ತ ಶಿವಭಕ್ತಿ, ಶಿವನ ಸ್ಮರಣೆ ಮನಸ್ಸಿನಂಗಳಕ್ಕೆ ಬಂದರೆ ಸಾಕು, ಆತ ಮುದ್ದ ಮುಳ್ಳುತ್ತಿದ್ದ ರೋಮಾಂಚಿತ ಶರೀರನಾಗುತ್ತಿದ್ದ. ಸದಾ ಆತನಿಗೆ ಶಿವನದೇ ಧ್ಯಾನ. ಶಿವಸ್ಮರಣೆ ಪುಳಕ, ಶಿವಪೂಜೆ ಮುಗಿದ ಬಳಿಕವೇ ಆತನ ಕಾಯಕ. ಎನ್ನಲ್ಲ, ಕುದುರೆಗೆ ಹುಲ್ಲು ಕೊಯ್ಯಲು ಹೊಲಕ್ಕೆ ಹೋದರೆ ಮೊದಲು ಶಿವಪೂಜೆ ಮಾಡಿ ನಂತರ ಹುಲ್ಲು ಕೊಯ್ಯುತ್ತಿದ್ದ. ಆ ಹುಲ್ಲನ್ನು ಎತ್ತಿನ ಮೇಲೇರಿಕೊಂಡು ಬಂದು ಕುದುರೆಯ ಲಾಯದ ಮುಂದೆ ಹಾಕಿ ಕ್ಷಣದಲ್ಲೇ ಶಿವಸ್ಮರಣೆಯಲ್ಲಿ ತಲ್ಲಿನನಾಗಿ ಪುಳಕಗೊಳ್ಳುತ್ತಿದ್ದ. ಕವಿ ಈ ಹರಿಹರನ ಇದನ್ನು ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ ನಾಲ್ಕು, ಪ್ರಶ್ನೆ ನಾಲ್ಕು. ಉಂಡನ ಭವಂ ಸ್ವರ್ಗ ಮರ್ತಕ್ಕೆ ಹೊಸದಾಗಿ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಹರಿಹರನ ದೇವನೊಲಿದನ ಕುಲವೇ ಸತ್ಕುಲಂ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ಮಾದರ್ ಚೆನ್ನಯ್ಯ ಶಿವನೊಂದಿಗೆ ಅಂಬ್ಲಿ ಉಂಡು ಪ್ರಸಂಗವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಹರಿಹರ ಈ ಮಾತನ್ನು ಹೇಳುತ್ತಾನೆ.
ವಿವರಣೆ. ಮಾದರ್ ಚೆನ್ನಯ್ಯ ಒಬ್ಬ ಗುಪ್ತ ಶಿವಭಕ್ತ. ಆತ ತನ್ನ ಭಕ್ತಿಯನ್ನು ಯಾವ ಸಮಯದಲ್ಲೂ ಬಹಿರಂಗಪಡಿಸುವನಲ್ಲ. ಶಿವನೊಂದಿಗೆ ಕೂಡಿ ಉಣ್ಣುತ್ತಿದ್ದರೂ ತಾನು ಭಕ್ತನೆಂಬ ಗರ್ವವು ಅವನಿಗಿಲ್ಲ. ಒಂದು ದಿನ ಚೆನ್ನಯ್ಯ ಕುದುರೆಗೆ ಹುಲ್ಲನ್ನು ಕೊಯ್ದು ತಂದು ಅದನ್ನು ಹುಲ್ಲಿನ ಜಾಗದಲ್ಲಿ ಚೆಲ್ಲಿ ಮನೆಗೆ ಬಂದು ಕುಳಿತು ಶಿವಸ್ಮರಣೆ ಮಾಡತೊಡಗುತ್ತಾನೆ. ಅದು ಮುಗಿದ ಬಳಿಕ ಹೆಂಡತಿ ತಂದುಕೊಟ್ಟ ಅಂಬಲಿಯನ್ನು ಶಿವನೊಂದಿಗೆ ಕೂಡಿ ಉಣ್ಣುತ್ತಾನೆ. ಚೆನ್ನಯ್ಯನ ಭಕ್ತಿಯನ್ನು ಮೆಚ್ಚಿದ ಶಿವ ಆತನೊಂದಿಗೆ ಕೂಡಿ ಒಂದಾಗಿ ಊಟ ಮುಗಿಸಿ ಆನಂದ ತುದಿಯಲನ್ನಾಗಿ ಹೊರಟು ಹೋಗುತ್ತಾನೆ. ಈ ಪ್ರಸಂಗ ಸ್ವರ್ಗ ಮತ್ತು ಭೂಲೋಕಗಳೆರಡು ಹೊಸದಾದದ್ದು. ಇದನ್ನು ಕವಿ ಹರಿಹರ ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ ಇದು, ಪ್ರಶ್ನೆ ಇದು. ನಿಂದು ಚೋಳಂ ಕೌತುಕ ಮಿಕ್ಕು ನೋಡುತಂ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಹರಿಹರನ ದೇವನೊಲಿದನ ಕುಲವೇ ಸತ್ಕುಲಂ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ಶಿವನೊಂದಿಗೆ ಕೂಡಿ ಉಂಡ ಮಾದರ್ ಚೆನ್ನಯ್ಯನ ಚೋಳರಾಜ್ಯ ಕಂಡ ಪ್ರಸಂಗವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಹರಿಹರ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ಮಾದರ್ ಚೆನ್ನಯ್ಯ ಶಿವನೊಂದಿಗೆ ಕೂಡಿ ಅಂಬಲಿಯನ್ನುಂಡು ಪ್ರಸಂಗ ಸ್ವರ್ಗ ಮತ್ತು ಮರ್ತ್ಯಲೋಕಗಳಿಗೆ ಹೊಸತಾಗುತ್ತದೆ. ಈ ಸುದ್ದಿಯನ್ನು ತಿಳಿದು ತಾನು ಶಿವನಿಗೆ ಉಣ್ಣಿಸಲು ಹೋಗಿ ಸೋತ ಚೋಳರಾಜನಿಗೆ ಚೆನ್ನಯ್ಯನ ಬಗೆಗೆ ಕೌತುಕವಾಗಿ ಕಾಣುತ್ತದೆ. ಶಿವನೊಂದಿಗೆ ಉಂಡ ಶರಣವನನ್ನು ಕಾಣುವ ಹಂಬಲ ಹೆಚ್ಚಾಗಿ ಆತ ಚೆನ್ನಯ್ಯನ ಗುಡಿಸಲಿಗೆ ಬರುತ್ತಾನೆ. ಶಿವಗಣನೊಂದಿಗೆ ನಿಂತಿದ್ದ ಚೆನ್ನಯ್ಯನನ್ನು ಕಂಡು ಆತ ಇನ್ನಷ್ಟು ಕೌತುಕ ತಾಳುತ್ತಾನೆ. ಇದನ್ನು ಕವಿ ಹರಿಹರ ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ ಆರು, ಪ್ರಶ್ನೆ ಆರು. ಇಳಿಸಿದಂ ಸರ್ವಾಂಗಮ್ಮಂ ಚನ್ನ ನಂತ್ರಿಯೊಳು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಹರಿಹರನ ದೇವ ನೊಲಿದನ ಕುಲವೇ ಸತ್ಕುಲಂ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ಮಾದರ್ ಚೆನ್ನಯ್ಯನಿಗೆ ಚೋಳ ಭೂಪಾಲ್ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಪ್ರಸಂಗವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಹರಿಹರ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ಮಾದರ್ ಚೆನ್ನಯ್ಯನ ಗುಪ್ತ ಭಕ್ತಿ ಪಾರಮ್ಯದ ಅರಿವಾಗುತ್ತಿದ್ದಂತೆ ಚೋಳ ಭೂಪಾಲನಿಗೆ ಆತನನ್ನು ಕಾಣುವ ಹಂಬಲ ತೀವ್ರವಾಗುತ್ತದೆ. ತನ್ನ ಮುಕುಟು ವರ್ಧನರೊಂದಿಗೆ ಮಾದರ್ ಚೆನ್ನಯ್ಯನ ಗುಡಿಸಲನ್ನು ಕೇಳುತ್ತಾ ಚೆನ್ನಯ್ಯನ ಗುಡಿಸಲಿಗೆ ಬರುತ್ತಾನೆ. ಅಲ್ಲಿ ಶಿವಗಣದೊಂದಿಗೆ ನಿಂತಿದ್ದ ಚೆನ್ನಯ್ಯನ್ನು ಕಂಡ ಚೋಳ ಭೂಪಾಲ್ ತನ್ನ ಸರ್ವಾಂಗವನ್ನು ಆತನ ಪಾದಗಳ ಮೇಲೆ ಇಳುಹುತ್ತಾನೆ. ಕವಿ ಹರಿಹರ ಇದನ್ನು ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ ಏಳು, ಪ್ರಶ್ನೆ ಏಳು. ದೇವ ದೇವ ನೊಲಿದನಂ ಕುಲವೇ ಸತ್ಕುಲಂ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಹರಿಹರನ ದೇವ ನೊಲಿದನ ಕುಲವೇ ಸತ್ಕುಲಂ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ತನ್ನ ಕುಲವನ್ನು ವಿಚಾರಿಸದೆ ಹೀಗೆ ತನ್ನ ಮನೆಗೆ ಬರುವುದು ಸರಿಯಲ್ಲವೆಂದು ಮಾದರ್ ಚೆನ್ನಯ್ಯನ ಹೇಳಿದ ಸಂದರ್ಭದಲ್ಲಿ ಆತನಿಗೆ ಚೋಳ ಭೂಪಾಲ್ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ತನ್ನ ಗುಡಿಸಲನ್ನು ಅರಿಸಿಕೊಂಡು ಚೋಳ ಭೂಪಾಲ್ ಬಂದದ್ದು ಚೆನ್ನಯ್ಯನ ಕೋಪಕ್ಕೆ ಕಾರಣವಾಗುತ್ತದೆ. ಅರಸನಾದವನು ಕೆಳಜಾತಿ ತನ್ನ ಗುಡಿಸಲಿಗೆ ಬರಬಾರದಿತ್ತು ಎನ್ನುವುದು ಒಂದು ಕೋಪವಾದರೆ ತನ್ನ ಗುಪ್ತ ಭಕ್ತಿ ಬಯಲಾಯಿತಲ್ಲ ಎನ್ನುವುದು ಇನ್ನೊಂದು ಕೋಪ. ಅಂತೆ ಮಾದರ್ ಚೆನ್ನಯ್ಯ, ಏನಯ್ಯ ಚೋಳ ನೃಪ, ನೀನು ಹೀಗೆ ಮಾಡುವುದೇ, ನನ್ನ ಕುಲವನ್ನು ನೋಡದೆ ಹೀಗೆ ಹೊರಟು ಬರುವರೆ, ನನ್ನ ಜಾತಿಯನ್ನು ಅರಿಯದೆ ಹೀಗೆ ಮಾಡುವರೆ ಎಂದು ಕೋಪಗೊಂಡು ನುಡಿಯುತ್ತಾನೆ. ಆಗ ಚೋಳ ನೃಪ ಈ ಮೇಲಿನಂತೆ ಹೇಳುತ್ತಾನೆ.
ಸಂದರ್ಭ 8 ಪ್ರಶ್ನೆ 8 ಮೇಧನಿಗೆ ಬೀದಿಗಲು ವಾದುದೇನ್ನ ಭಕ್ತಿ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಹರಿಹರನ ದೇವನೊಲಿದನ ಕುಲವೇ ಸತ್ಕುಲಂ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ಶಿವನಿಂದ ತನ್ನ ಗುಪ್ತ ಭಕ್ತಿ ಬಯಲಾದುದಕ್ಕೆ ಕೋಪಗೊಂಡ ಸಂದರ್ಭದಲ್ಲಿ ಮಾದರ್ ಚೆನ್ನಯ್ಯ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ಚೋಳ ನೃಪ ಚೆನ್ನಯ್ಯನ ಆನೆ ಮೇಲೆ ಕುಳ್ಳರಿಸಿಕೊಂಡು ಶಿವ ದೇವಾಲಯಕ್ಕೆ ಬಂದು ಶಿವಲಿಂಗವನ್ನು ತೋರಿಸುತ್ತಾನೆ. ನೋಡು ನೋಡುತ್ತಿದ್ದಂತೆ ಶಿವಲಿಂಗದಲ್ಲಿ ಶಿವ ಪ್ರತ್ಯಕ್ಷನಾಗುತ್ತಾನೆ. ಶಿವನನ್ನು ಕಂಡು ಚೆನ್ನಯ್ಯನಿಗೆ ಕೋಪ ಆವರಿಸುತ್ತದೆ. ಆಗವನು ಶಿವನನ್ನು ಕುರಿತು, ಏನಯ್ಯ ನನ್ನನ್ನು ಹೀಗೆ ದೂರುವುದೇ? ನನ್ನನ್ನು ಚೋಳನಿಂದ ಹಿಡಿದು ತರಿಸಿದೆ, ನಾನೇನು ತಪ್ಪು ಮಾಡಿದ್ದೇನೆ? ಹೇಳಯ್ಯ, ನಿನ್ನಲ್ಲಿ ಪದವಿ ಬೇಡಿದ್ದೇನೆ ಶಿವನೇ, ನೀನು ಹೀಗೆ ಮಾಡುವುದೇ ಎಂದು ಮುಂತಾಗಿ ಶಿವನನ್ನು ಕೇಳುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು? ಉತ್ತರ, ಚೋಳ ದೇಶ ಶಿವನಿಗೆ ನೆಲೆಯಾಗಿತ್ತು. ಪ್ರಶ್ನೆ 2, ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು? ಉತ್ತರ, ಕರಿಕಾಲ ಚೋಳ. ಪ್ರಶ್ನೆ 3, ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು? ಉತ್ತರ, ಚೆನ್ನಯ್ಯನ ಮಾಡುತ್ತಿದ್ದ ಕಾಯಕ ಚೋಳ ನಿಪನ ಅರಮನೆಯ ಕುದುರೆಗೆ ಹುಲ್ಲು ತರುವುದು. ಪ್ರಶ್ನೆ 4, ಚೆನ್ನಯ್ಯನ ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರುತ್ತಿದ್ದ? ಉತ್ತರ, ಚೆನ್ನಯ್ಯ ಹುಲ್ಲನ್ನು ಎತ್ತಿನ ಮೇಲೆ ಹೇರಿಕೊಂಡು ಬರುತ್ತಿದ್ದ. ಪ್ರಶ್ನೆ 5, ಶಿವನು ಯಾರ ಜೊತೆ ಊಟ ಮಾಡಿದನು? ಉತ್ತರ, ಶಿವನು ಮಾದರ ಚೆನ್ನಯ್ಯನ ಜೊತೆ ಊಟ ಮಾಡಿದನು. ಪ್ರಶ್ನೆ 6, ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳಿಸಿದನು? ಉತ್ತರ, ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ತನ್ನ ಚಾರರನ್ನು ದೂತರನ್ನು ಕಳಿಸಿದನು. ಪ್ರಶ್ನೆ 7, ಚೋಳರಾಜನನ್ನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಹೇಗೆ ಕರೆತಂದನು? ಉತ್ತರ, ಚೋಳರಾಜ ಚೆನ್ನಯ್ಯನನ್ನು ಶಿವಾಲಯಕ್ಕೆ ಆನೆಯ ಮೇಲೆ ಕರೆತಂದ. ಪ್ರಶ್ನೆ 8, ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು? ಉತ್ತರ, ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಶಿವಗಣ ಪದವಿ ಲಭಿಸಿತು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಕಾವೇರಿ ನದಿ ಮಹಿಮೆ ಎಂತಂದು? ಉತ್ತರ, ಸೋಂಕಿದರೆ ಸಾಕು ಪಾಪವನ್ನು ನಿವಾರಿಸುವುದು ಹಾಗೂ ಸಕಲ ಸಸ್ಯಗಳನ್ನು ಕಾಪಾಡುವ ನೀರನ್ನು ಹರಿಸುವುದು ಕಾವೇರಿ ನದಿಯ ಮಹಿಮೆ. ಆಕೆ ಚೋಳ ದೇಶದಲ್ಲಿ ಹೀಗೆ ಮಹಿಮೆ ತೋರುತ್ತಾ ಭಕ್ತಿ ರಸದಂತೆ ಹರಿಯುತ್ತಿದ್ದಳು. ಇದು ಕಾವೇರಿ ನದಿಯ ಇನ್ನೊಂದು ಮಹಿಮೆ. ಪ್ರಶ್ನೆ 2, ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು? ಉತ್ತರ, ಚೆನ್ನಯ್ಯನ ಗುಪ್ತ ಭಕ್ತಿ ಎಳ್ಳಿನೊಳಗಿನ ತೈಲದಂತೆ, ಕಟ್ಟಿಯೊಳಗಿನ ಬೆಂಕಿಯಂತೆ, ನೆಲದ ಮರೆಯೊಳಗ ತೋಳುವ ನಿಧಿಯಂತೆ ಗುಪ್ತ ರೀತಿಯದು. ಯಾರು ಅರಿಯದಂತೆ ಒಳಗೆ ಲಿಂಗಾರ್ಚನೆ ಮಾಡುವ ರೀತಿಯದು. ಪ್ರಶ್ನೆ 3, ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು? ಉತ್ತರ, ಚೆನ್ನಯ್ಯ ಶಿವಲಿಂಗನನ್ನು ಪರಿಮಳದ ತಿರುಳೆನಿಸುವ ಮೊಲ್ಲೆ, ಮಲ್ಲಿಗೆ ಸುತ್ತೆಲ್ಲ ಕಂಪಿಡುವ ಸಂಪಿಗೆ, ಮರುಗುವ ದವನ, ಪಚ್ಚೆ, ಕೆಂಜಾಟ, ಸುರುಗಿ, ಸುರ್ಹೊನ್ನೆ, ಚೆಂಗಣಿಗಿಲೆ ಮೊದಲಾದ ಹೂಗಳಿಂದ ಸಿಂಗರಿಸುತ್ತಿದ್ದ. ಪ್ರಶ್ನೆ 4, ಚೋಳರಾಜನ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ? ಉತ್ತರ, ಚೋಳರಾಜ ಚೆನ್ನಯ್ಯನ ಕಂಡು ಆತನ ಪಾದಗಳನ್ನು ಬಲವಾಗಿ ಹಿಡಿದು ಬಿಡನೆಂದು ಹೆಣಗಾಡುತ್ತಾನೆ. ಆದರೆ ಇದನ್ನು ಕಂಡು ಚೆನ್ನಯ್ಯನಿಗೆ ಕೋಪ ಆವರಿಸುತ್ತದೆ. ಅಂತ್ಯಜನಾದ ತನ್ನ ಜೊತೆ ಅರಸನಾದವನು ಈ ರೀತಿ ವರ್ತಿಸುವುದು ಸರಿಯಲ್ಲ ಎನ್ನುವುದು ಚೆನ್ನಯ್ಯನ ಭಾವನೆ.
ಅಂತೆ ಆತ ಏನಯ್ಯ ಚೋಳ, ನೃಪ ನನ್ನ ಜಾತಿಯನ್ನು ವಿಚಾರಿಸದೆ ನೀನು ಹೀಗೆ ಬರುವುದೇ? ನನ್ನ ಕುಲವನ್ನು ಅರಿಯದೆ ನೀನು ಹೀಗೆ ಮಾಡುವುದೇ ಎಂದು ಪ್ರತಿಕ್ರಿಯಿಸುತ್ತಾನೆ. ಪ್ರಶ್ನೆ ಐದು, ಶಿವನ ಮೇಲೆ ಚೆನ್ನಯ್ಯನ ಮುನಿಸಿಕೊಳ್ಳಲು ಕಾರಣವೇನು? ಉತ್ತರ, ಶಿವ ತನ್ನ ಗುಪ್ತ ಭಕ್ತಿಯನ್ನು ಚೋಳ ನೃಪನ ಮೂಲಕ ಬಹಿರಂಗಪಡಿಸಿದ್ದೇ ಶಿವನ ಮೇಲೆ ಚೆನ್ನಯ್ಯನ ಮುನಿಸಿಕೊಳ್ಳಲಿಕ್ಕೆ ಕಾರಣ. ತನ್ನ ಗುಪ್ತ ಭಕ್ತಿಯನ್ನು ಶಿವ ಹೀಗೆ ಬಯಲು ಮಾಡಬಾರದೆಂಬುದೇ ಚೆನ್ನಯ್ಯನ ಮುನಿಸು. ಪ್ರಶ್ನೆ ಆರು, ಶಿವನು ಚೆನ್ನಯ್ಯನನ್ನು ಹೀಗೆ ಸಮಾಧಾನ ಪಡಿಸಿದನು. ಉತ್ತರ, ತನ್ನ ಗುಪ್ತ ಭಕ್ತಿ ಬಹಿರಂಗವಾದ ಬಳಿಕ ತಾನಿನ್ನು ಈ ಲೋಕದಲ್ಲಿ ಜೀವಿಸಬಾರದೆಂದು ಚೆನ್ನಯ್ಯಲಗಿನಿಂದ ತನ್ನನ್ನು ಕೊಂದುಕೊಳ್ಳಲು ಮುಂದಾಗುತ್ತಾನೆ. ಆಗ ಶಿವಲಿಂಗದಿಂದ ಪ್ರತ್ಯಕ್ಷನಾಗಿ, ಚೆನ್ನ, ನೀನು ಅರಿತು ಅವಿಚಾರದಿಂದ ಹೀಗೆ ವರ್ತಿಸುವುದೇ? ಚೋಳನಿಗೆ ಹೇಳಿದ ಮಾತ್ರಕ್ಕೆ ಇಷ್ಟೊಂದು ಕೋಪವೇಕೆ? ತಿಳಿದಿದ್ದೇವೆ, ಸೇರಿಸಿಕೋ, ಆತುರವೇಕೆ ಎಂದು ಸಮಾಧಾನ ಪಡಿಸಿದನು. ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಚೆನ್ನಯ್ಯನು ತನ್ನ ಕಾಯಕವನ್ನು ಹೇಗೆ ಮಾಡುತ್ತಿದ್ದನು? ಉತ್ತರ, ಚೆನ್ನಯ್ಯನ ಬಹಿರಂಗದ ಕಾಯಕವೆಂದರೆ ಚೋಳ ನಿಪ್ರನ ಕುದುರೆಗಳಿಗೆ ಹುಲ್ಲನ್ನು ತೋರುವುದು. ಪ್ರತಿನಿತ್ಯ ಆತ ಎಂದಿನಂತೆ ಎದ್ದು ಹೊಲಕ್ಕೆ ಬಂದು ತನ್ನ ಗುಪ್ತ ಶಿವಪೂಜೆ ಮಾಡಿ ಪೂರೈಸಿದ ಬಳಿಕವೇ ಹುಲ್ಲನ್ನು ಕೊಯ್ಯುತ್ತಿದ್ದ. ಕೊಯ್ದ ಹುಲ್ಲನ್ನು ಹೊರೆ ಕಟ್ಟಿ ಎತ್ತಿನ ಮೇಲಿರಿಸಿಕೊಂಡು ಬಂದು ಕುದುರೆಲಾಯದ ಮುಂದೆ ಚೆಲ್ಲಿ ತನ್ನ ಮನೆಗೆ ಹೊರಟು ಹೋಗುತ್ತಿದ್ದ. ಹೀಗೆ ಚೆನ್ನಯ್ಯನ ತನ್ನ ಕಾಯಕವನ್ನು ಮಾಡುತ್ತಿದ್ದ. ಪ್ರಶ್ನೆ ಎರಡು, ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ. ಉತ್ತರ, ಒಂದು ದಿನ ಎಂದಿನಂತೆ ಕುದುರೆಗಳಿಗೆ ಹುಲ್ಲು ತಂದು ಹಾಕಿ ಮನೆಗೆ ಬಂದು ಚೆನ್ನಯ್ಯನ ಮನಸ್ಸನ್ನು ಶಿವನತ್ತ ಹರಿಸಿ ಶಿವಸ್ಮರಣೆಯಲ್ಲಿ ತಲ್ಲೀನನಾಗುತ್ತಾನೆ. ಅದು ಮುಗಿದ ಬಳಿಕ ಹೆಂಡತಿ ತಂದು ಕೊಟ್ಟ ಅಂಬಲಿಯನ್ನು ಶಿವನಿಗರ್ಪಿಸುತ್ತಾನೆ. ಅಂಬಲಿ ಸೋಂಕುತ್ತಿದ್ದಂತೆ ಶಿವ ಪ್ರತ್ಯಕ್ಷನಾಗಿ ಚೆನ್ನಯ್ಯನೊಂದಿಗೆ ಕೂಡಿ ಊಟ ಮಾಡುತ್ತಾನೆ. ಚೆನ್ನಯ್ಯನ ಅಮೃತ ಮೀರಿಸಬಲ್ಲ ಅಂಬಲಿ ಉಂಡು ಸಂತೃಪ್ತನಾಗುತ್ತಾನೆ. ಇದು ಶಿವ ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗ ವಿವರಣೆ. ಪ್ರಶ್ನೆ ಮೂರು, ಕರಿಕಾಲ ಚೋಳ ಶಿವನನ್ನು ಅರ್ಚಿಸುತ್ತಿದೆ ರೀತಿಯನ್ನು ವರ್ಣಿಸಿರಿ. ಉತ್ತರ, ಕರಿಕಾಲ ಚೋಳ ಪ್ರತಿನಿತ್ಯ ಶಿವಾಲಯಕ್ಕೆ ಬಂದು ಶಿವನಿಗೆ ಮಿಷ್ಟಾನ ಭೋಜನವನ್ನು ನೈವೇದ್ಯ ಮಾಡುತ್ತಿದ್ದ. ಶಿವಾಲಯಕ್ಕೆ ಬಂದು ಕೈಮುಗಿದು ನಿಂತು ದೇವನ್ನ ದಿವ್ಯನ್ನ ಅಮೃತನ್ನ ಸವಿಸಾಲಿಡುವ ಶಾಖ ಹಂಪಳ ಚೀಲುಪಾಲು ಗಟ್ಟಿ ತುಪ್ಪ ಕೆನ್ನೆ ಮೊಸರು ಸಕ್ಕರೆ ಹೀಗೆ ನಾನಾ ಭಕ್ಷ್ಯ ಭೋಜಕಗಳನ್ನು ಶಿವನರ್ಪಿಸಿ ಆರೋಗಿಸುವ ಶಿವನೇ ಎಂದು ನಲವಿಂದ ನಮಸ್ಕರಿಸುತ್ತಿದ್ದ ಕರಿಕಾಲ ಚೋಳ ಶಿವನನ್ನು ಅರ್ಚಿಸುತ್ತಿದ್ದ ರೀತಿ ಇದು. ಪ್ರಶ್ನೆ ನಾಲ್ಕು, ಚೋಳರಾಜ ಚೆನ್ನಯ್ಯನ ಹುಡುಕಿದ ಬಗೆ ಹೇಗೆ? ಉತ್ತರ, ಚೋಳರಾಜ ಚೆನ್ನಯ್ಯನು ಹುಡುಕಿದ ಬಗೆ ತುಂಬಾ ವಿಶಿಷ್ಟವಾದದ್ದು. ಆತ ಶಿವನಿಗೆ ಉಣ್ಣಲು ಕೊಟ್ಟ ಶರಣನ ನನ್ನ ನೋಡಬೇಕೆಂದು ಬಯಸಿ ಹರ್ಷದಿಂದ ಆತನ ಕರುಣೆಯನ್ನು ಸಂಪಾದಿಸಬೇಕೆಂದು ಆಶಿಸಿ ನಡೆದು ಅರಿಯದವನು. ಕಾಲ್ನಡಿಗೆಯಲ್ಲೇ ತನ್ನ ಮುಕುಟ ವರ್ಧನರೊಂದಿಗೆ ಚೆನ್ನಯ್ಯನ ಗುಡಿಸಲವನ್ನು ಹುಡುಕುತ್ತಾ ಸಾಗುತ್ತಾನೆ. ದಾರಿಯಲ್ಲಿ ಶಿವನಿಗುಣಲಿ ಚೆನ್ನಯ್ಯನನ್ನು ತೋರಿರೆ ಗುರುಲಿಂಗ ದೊಡನುಂಡ ಚೆನ್ನನನ್ನು ತೋರಿರೆ ಎಂದು
ಕೇಳುತ್ತಾ ಚೆನ್ನಯನ ಗುಡಿಸಲಲ್ಲೂ ಹುಡುಕಲು ತನ್ನ ಚಾರರನ್ನು ಕಳಿಸುತ್ತಾನೆ. ಮುಂದೆ ಸಾಗಿ ಚೆನ್ನಯನ ಗುಡಿಸಲಿಗೆ ಬಳಿ ಬರುತ್ತಾನೆ. ಅಲ್ಲಿ ಕೆಲ ಜನ ಇದೇ ಚೆನ್ನಯನ ಗುಡಿಸಲು ಚೆನ್ನಯನ ಒಳಗಿದ್ದಾನೆ ಎಂದು ಹೇಳಲು ಕರಿಕಾಲ ಚೋಳ ಒಳಗೆ ಬಂದು ಚೆನ್ನಯನನ್ನು ಕಾಣುತ್ತಾನೆ. ಇದು ಕರಿಕಾಲ ಚೋಳ ಚೆನ್ನಯನನ್ನು ಹುಡುಕಿದ ಬಗೆ. ಪ್ರಶ್ನೆ ಇದು, ಚೆನ್ನಯನಿಗೆ ಶಿವನು ಗಣ ಪದವಿಯನ್ನು ನೀಡಿದ ಪ್ರಸಂಗವನ್ನು ನಿರೂಪಿಸಿ. ಉತ್ತರ, ಚೆನ್ನಯನ ಗುಪ್ತ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ ಆತನನ್ನು ತಾನು ಬಂದ ಪುಷ್ಪಕ ವಿಮಾನದಲ್ಲಿ ಕುಳಿರಿಸಿಕೊಂಡು ಕೈಲಾಸಕ್ಕೆ ಕರೆತರುತ್ತಾನೆ. ಪಾರ್ವತಿಗೆ ಚೆನ್ನಯನ ಸಂತೋಷದಿಂದ ತೋರಿಸಿ ನಂತರ ಚೆನ್ನಯನಿಗೆ ಗಣಪದವಿಯನ್ನು ಕೊಟ್ಟು ಕರುಣಿಸುತ್ತಾನೆ. ಇದು ಚೆನ್ನಯನಿಗೆ ಗಣಪದವಿಯನ್ನು ನೀಡಿದ ಪ್ರಸಂಗ. ಹೆಚ್ಚಿನ ವಿಡಿಯೋಗಾಗಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ, ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಗಳನ್ನು ನೋಡಿ, ಬೇಕಾದ ವಿಡಿಯೋನ ಆಯ್ಕೆ ಮಾಡಿ. ಈ ವಿಡಿಯೋ ನೋಡೋದಕ್ಕೆಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್, ಶೇರ್ ಮಾಡಿ, ಲೈಕ್ ಮಾಡಿ. CBC NCERT ಇನ್ಸ್ಟಿಟ್ಯೂಟ್ ಸಮ್ಮರ್ ವೆಕೇಷನ್ ಕ್ಲಾಸಸ್ ಅಡ್ಮಿಷನ್ ಓಪನ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್. ಕ್ಲಾಸ್ 10 ಕನ್ನಡ ಮೇಡಮ್, ಇಂಗ್ಲೀಷ್ ಮೇಡಮ್. ಕ್ಲಾಸ್ 9, ಕ್ಲಾಸ್ 7, ಕ್ಲಾಸ್ 6, 5th, 4th, ನವೋದಯ ಸೈನಿಕ ಇತ್ತು ಕೋಚಿಂಗ್ ಇನ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಕನ್ನಡ ಮೇಡಮ್, ಇಂಗ್ಲೀಷ್ ಮೀಡಿಯಂ. ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್, PUC ಫಸ್ಟ್ ಸೆಕೆಂಡ್ ಆರ್ಟ್ಸ್ ಕೋಚಿಂಗ್ ಅವೈಲೇಬಲ್, PUC ಫಸ್ಟ್ ಸೆಕೆಂಡ್ ಕಾಮರ್ಸ್, PUC ಫಸ್ಟ್ ಸೆಕೆಂಡ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್. ಎಕ್ಸ್ಪರ್ಟ್ ಕರ್ ಅಕಾಡೆಮಿ, ಅಪೋಜಿಟ್ ಸೈನಿಕ್ ಸ್ಕೂಲ್, ಹಕೀಮ್ ನಗರ್ ಶಾಸ್ತ್ರ ತರುಡು, ವಿಜಯಪುರ್. ಒಮ್ಮೆ ಭೇಟಿ ಕೊಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ.